blood helpline Karnataka registered. ಇದರ ಮೂರನೆಯ ವಾರ್ಷಿಕೋತ್ಸವದ ಬಹಳ ಸುಂದರವಾದ ಸಂದರ್ಭ. ದೇಶದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಅನೇಕ ತರಗಳಲ್ಲಿ ಜನರ ಸೇವೆ ಮಾಡುವಂತಹದ್ದು, ಕ್ರೀಡೆಗಳನ್ನು ವಿಶೇಷ ರೀತಿಯಲ್ಲಿ ಏರ್ಪಡಿಸುವಂತಹದ್ದು, ಅದೇ ಥರ ಅನೇಕ ಕಾರ್ಯಕ್ರಮಗಳನ್ನು ಮಾಡುವಂತಹದ್ದು ಕೆಲವು ವ್ಯವಸ್ಥೆಗಳಿಗೆ ಮಾತ್ರ ಸೀಮಿತವಾಗುವಂತಹ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತಿರುವಂತಹನ್ನು ನಾವು ನಮ್ಮ ಜಿಲ್ಲೆಯಲ್ಲಿರಲಿ, ನಮ್ಮ ರಾಜ್ಯದಲ್ಲಿರಲಿ, ನಮ್ಮ ದೇಶದಲ್ಲಿ ಇರಲಿ ನೋಡ್ತಾ ಇರ್ತೇವೆ. ಇದೆಲ್ಲಕ್ಕಿಂತಲೂ ವ್ಯವಸ್ಥಿತವಾದ ಒಂದು ವ್ಯವಸ್ಥೆಯನ್ನು ಉಲಾಯಿಬೆಟ್ಟು ಪ್ರದೇಶದ ನನ್ನ ಆತ್ಮೀಯ ಬಂಧು ಮಿತ್ರರು ಒಗ್ಗೂಡಿಕೊಂಡು ಒಂದು ತಂಡವನ್ನು ರಚಿಸಿಕೊಂಡು ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಹೇಳುವಂತಹ ಒಂದು ರಿಜಿಸ್ಟರ್ಡ್ ಸಂಸ್ಥೆಯ ವ್ಯವಸ್ಥೆಯಲ್ಲಿ ಇವತ್ತು ನಗರದ ಪ್ರಖ್ಯಾತ ಫಾರಂ ಫಿಜಾ ಮಾಲ್ನ ಈ ಒಂದು ವೇದಿಕೆಯ ಮುಂದೆ ಪಕ್ಷ ಎರಡು ದಿನಗಳಿಂದ ಇಂತಹ ಒಂದು ಸುಂದರವಾದ ಕಾರ್ಯಕ್ರಮ ಏರ್ಪಡಿಸುತ್ತಿರುವಂತಹದ್ದು ನಿಜಕ್ಕೂ ಬಹಳ ಶ್ಲಾಘನೀಯ ಅಂತ ಹೇಳುವಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಅಲ್ಲಾಹನ ಹತ್ರ ಆ ಯುವಕರಿಗಾಗಿ ನಾನು ವಿಶೇಷವಾದ ಪ್ರಾರ್ಥನೆಯನ್ನು ಮಾಡುತ್ತಾ, ಬಹುಶಃ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ಈ ಭಾರತ ದೇಶ ಬಹಳ ಸುಂದರವಾದ ಅನೇಕ ಜಾತಿ, ಅನೇಕ ಧರ್ಮ, ಅನೇಕ ಭಾಷೆಗಳನ್ನು ಒಳಗೊಂಡಂತಹ ಈ ಸುಂದರ ಭಾರತದ ಈ ಒಂದು ಪರಿಸರದ ನಾಗರಿಕರು ಇವತ್ತು ಯುವ ಜನತೆ ಸೇರಿಕೊಂಡು ತಮ್ಮ ಉದ್ದೇಶ ಭಗವಂತನ ಕೃಪೆಯಿಂದ ಈ ಮಣ್ಣಿನಲ್ಲಿ ಹುಟ್ಟಿ ಬಂದಿದ್ದೇವೆ. ನಮಗೆ ಒಂದಲ್ಲ ಒಂದು ದಿವಸ ನಮ್ಮ ಅಂತ್ಯ ಇದ್ದೇ ಇದೆ ಅಂತ ಹೇಳುವಂತಹ ನೆನಪು ನಮಗೆಲ್ಲರಿಗೂ ಖಂಡಿತ ಗೊತ್ತಿದೆ. ಆ ಹುಟ್ಟು ಸಾವಿನ ಮಧ್ಯೆ ನಾವು ಈ ಭೂಮಿಯಲ್ಲಿ ಬಂದು ಏನನ್ನಾದರೂ ಆ ಭಗವಂತ ನಮಗೆ ಈ ತಾತ್ಕಾಲಿಕವಾದ ಈ ಭೂಮಿಯಲ್ಲಿ ಒಳ್ಳೆಯತನವನ್ನು ಮಾಡಬೇಕು ಅಂತ ಹೇಳುವಂತಹ ವ್ಯವಸ್ಥೆಯನ್ನು ತಿಳಿಸಿಕೊಟ್ಟಿರುವಂತಹ ಫಲದ ಪರವಾಗಿ ಈ ಯುವಕರು ಬ್ಲಡ್ ಡೊನೇಷನ್ ಎಕ್ಸ್ಪೋ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ಬಹಳ ವ್ಯವಸ್ಥಿತ ರೀತಿಯಲ್ಲಿ, ನಾನು ಅನೇಕ ಬ್ಲಡ್ ಕ್ಲಾಂಪ್ ಕ್ಯಾಂಪ್ಗಳಿಗೆ ಹೋಗಿದ್ದೇನೆ, ಬಹುಶಃ ಬೆಳಗ್ಗಿಂದ ಒಂದು 2 ಗಂಟೆ 3 ಗಂಟೆ ಯುವಕರದ್ದು ಬ್ಲಡ್ಗಳೆಲ್ಲ ಕೊಟ್ಟು ಶೇಖರಣೆ ಮಾಡಿಕೊಂಡು ಅದನ್ನು ಬ್ಲಡ್ ಬ್ಯಾಂಕಿಗೆ ಕೊಡ್ತಾರೆ. ಆದರೆ ಇಲ್ಲಿ ಆಗಲ್ಲ, ಈ ಭಾಗದಲ್ಲಿ 2 ದಿವಸಗಳಿಂದ ಯುವಕರು ಸೇರಿಕೊಂಡು ಅವಿರತವಾದ ಒಂದು ವ್ಯವಸ್ಥೆ, ಬಹುಶಃ ನಿನ್ನೆ ಬೆಳಗ್ಗೆ ಪ್ರಾರಂಭವಾದಂತಹ ಈ ಕಾರ್ಯಕ್ರಮ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹದ್ದು. ಯಾವ ರೀತಿಯಲ್ಲಿ ನಾವು ಬ್ಲಡ್ ಕ್ಯಾಂಪ್ ಅಥವಾ ಬ್ಲಡ್ ಅನ್ನು ಡೊನೇಷನ್ ಮಾಡಬೇಕು, ಇವತ್ತು ಯಾತಕ್ಕಾಗಿ ಮಾಡಬೇಕು ಅಂತ ಹೇಳುವಂತಹ ವ್ಯವಸ್ಥೆ ಒಂದು ಕಡೆಯಾದ್ರೆ, ನಮ್ಮಲ್ಲಿರುವಂತಹ ಅನೇಕ ಎಳೆಯ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸನ್ಮಾನ ಮಾಡುವಂತಹ ಒಂದು ಹೃದಯ ತುಂಬಿದ ಕಾರ್ಯಕ್ರಮ. ತದನಂತರ ಇನ್ನೂ ಮುಂದುವರೆದು ಇವತ್ತು ಯಾವ ರೀತಿಯಲ್ಲಿ ಅತ್ಯಧಿಕ ಜಾಸ್ತಿ ಬ್ಲಡ್ ಅನ್ನು ಡೊನೇಷನ್ ಮಾಡ್ತಾರೆ ಅವರಿಗೂ ವ್ಯವಸ್ಥಿತ ರೀತಿಯಲ್ಲಿ ಸನ್ಮಾನ ಪಡಿಸುವಂತಹ ಕೆಲಸ, ಜನರನ್ನು ಜಾಗೃತಗೊಳಿಸುವಂತಹ ಕೆಲಸವನ್ನು ಮಾಡಿರುವಂತಹ ತಮ್ಮ ಈ ರೀತಿಯನ್ನು ನೋಡಿದ್ರೆ ಬಹುಶಃ ಕರ್ನಾಟಕದಲ್ಲಿ ಇಂತಹ ಕೆಲಸ ಯಾರಿಂದಲೂ ಆಗಿಲ್ಲ. ಆ ಕೆಲಸವನ್ನು ತಾವುಗಳು ಮಾಡಿದ್ದೀರಾ, ಖಂಡಿತವಾಗಿಯೂ ಭಗವಂತನ ಅನುಗ್ರಹ ತಮಗಿದೆ ಅಂತ ಹೇಳುವಂತಹ ಮಾತನ್ನು ಹೇಳಿ, ನಿಜಕ್ಕೂ ಇಂತಹ ಕೆಲಸಗಳಲ್ಲಿ ನಾಗರಿಕರು ತಮ್ಮನ್ನು ಪ್ರಶಂಸಿಸುತ್ತಾರೆ. ಇಲ್ಲಿ ಹುಟ್ಟಿ ಬಂದದಕ್ಕಾಗಿ ತಮ್ಮ ಯುವಕರ ಬಾಳು ಖಂಡಿತ ಸಾರ್ಥಕವಾಗುತ್ತದೆ ಅಂತ ಹೇಳುವುದಕ್ಕೆ ಖಂಡಿತ ಎರಡು ಮಾತಿಲ್ಲ. ನನಗೆ ಬಹಳ ಸಂತೋಷ, ನಿನ್ನೆ ಈ ಕಾರ್ಯಕ್ರಮದ ವ್ಯವಸ್ಥೆಗಾಗಿ ನನಗೆ ಅನೇಕ ಯುವಕರು ಫೋನ್ ಮಾಡಿದರು. ಉಳೇಬೆಟ್ಟು ಅಂತ ಹೇಳುವಂತಹ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಹುಟ್ಟಿ ಬಂದಿರುವಂತಹ ಈ ಯುವಕರು ಇವತ್ತು ಮಾಡುತ್ತಿರುವಂತಹ ಸಾಧನೆ, ಬಹುಶಃ ಸೌದಿ ಅರೇಬಿಯಾದಲ್ಲಿ ಜಿದ್ದದಲ್ಲಿರುವಂತಹ ನನ್ನ ಮಿತ್ರ ಆರಿಫ್ ಸಮೇತ ನನಗೆ 15 ದಿವಸ ಮುಂಚೆನೆ ಈ ಕಾರ್ಯಕ್ರಮಕ್ಕಾಗಿ ಬರಬೇಕು ಅಂತ ಹೇಳುವಂತಹ ಮನವಿಯನ್ನು ಮಾಡಿದ್ರು. ನಾನು ನಿನ್ನೆ
ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮಕ್ಕಾಗಿ ಬಂದೇ ಬರಬೇಕು ಅಂತ ಹೇಳುವಂತಹ ನೆಲೆಯಲ್ಲಿ ನಾನು ಈ ಕಾರ್ಯಕ್ರಮಕ್ಕಾಗಿ ಬಂದಿದ್ದೇನೆ. ಬಹುಶಃ ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ, ನಿಮ್ಮ ಪೂರ್ವಜರ ಆಶೀರ್ವಾದದ ಮೂಲಕ ಈ ಭಾಗದಲ್ಲಿ ನನಗೂ ಒಂದು ಶಾಸಕನಾಗಿ ಜನಸೇವೆಯನ್ನು ಮಾಡುವಂತಹ ಕೆಲಸಕ್ಕೆ ತಾವುಗಳು ಅನುವು ಮಾಡಿದಂತಹ ದಿನವನ್ನು ನಾನು ವಿಶೇಷ ರೀತಿಯಲ್ಲಿ ನೆನಪಿಸುತ್ತಾ ಇವತ್ತು ಭಗವಂತನ ಒಂದು ಮುಖ್ಯ ಅನುಗ್ರಹ ತಮ್ಮಲ್ಲಿದೆ, ಅದರ ಮೂಲಕ ತಾವು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ಮುಂದಕ್ಕೂ ತಮ್ಮ ಯಶೋಗಾಥೆಯನ್ನು ಮುಂದುವರಿಸಿ ಹಠ ಬಿಡದ ತ್ರಿವಿಕ್ರಮನಂತೆ ಬಹುಶಃ ತಾವು 3 ವರ್ಷದಲ್ಲಿ ತೋರಿಸಿದಂತಹ ಸಾಧನೆಗಳನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೋಗುವಂತಹ ಕೆಲಸವನ್ನು ಮಾಡಿದಲ್ಲಿ ನಾವು ಬಹುಶಃ ಈ ರಕ್ತವನ್ನು ಕೊಡುವಂತಹದ್ದು ಮಾತ್ರವಲ್ಲ, ಈ ರಕ್ತದೊಂದಿಗೆ ಶಾಂತಿ ಮತ್ತು ಸೌಹಾರ್ದತೆಯನ್ನು ಬೆಳೆಸುವಂತಹ ಪ್ರಮುಖ ವ್ಯವಸ್ಥೆಯನ್ನು ತಾವುಗಳು ಮಾಡುತ್ತಿದ್ದೀರಾ. ಇದು ಶಾಂತಿಗೆ ಮತ್ತು ಸೌಹಾರ್ದತೆಗೆ ಬಹಳ ಒಂದು ಒಳ್ಳೆಯ ಒಂದು ವೇದಿಕೆಯಾಗಿದೆ ಅಂತ ಹೇಳುವಂತಹ ಮಾತನ್ನು ಹೇಳಿ ಬಹುಶಃ ಹಾಸ್ಪಿಟಲಲ್ಲಿ ಏನೋ ಆಪರೇಷನ್ ಅಥವಾ ರಕ್ತದ ಕೊರತೆ ಕಂಡಂತಹ ಸಂದರ್ಭದಲ್ಲಿ ಅಥವಾ ಪ್ಲೇಟ್ಲೆಟ್ಗಳ ಕೊರತೆ ಕಂಡಂತಹ ಸಂದರ್ಭದಲ್ಲಿ ನಾವು ಮನುಷ್ಯರಾಗಿದ್ದುಕೊಂಡು ಆ ಜಾತಿ ಈ ಜಾತಿ ತಾರತಮ್ಯ ಅವನು ಬೇರೆ ಇವನು ಬೇರೆ ಅಂತ ಹೇಳುವಂತಹ ಮಾಡುವ ಕೆಲಸಗಳನ್ನು ಜೀವಂತ ಇರುವಂತಹ ಸಂದರ್ಭದಲ್ಲಿ ಮಾಡ್ತೇವೆ. ಆದರೆ ಆ ನಮಗೆ ರೋಗಿಯಾಗಿ ಹಾಸ್ಪಿಟ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಎಷ್ಟೇ ಕಟ್ಟು ಹೃದಯದ ತಾರತಮ್ಯದ ಮನುಷ್ಯನಾದ್ರೂ ಅವನು ಅಡ್ಮಿಟ್ ಆಗಿದ್ರೆ ಆ ಡಾಕ್ಟರ್ಗಳು ಬಂದು ರಕ್ತವನ್ನು ಕೊಡುವಂತಹ ಸಂದರ್ಭದಲ್ಲಿ ಅಥವಾ ಪ್ಲೇಟ್ಲೆಟ್ ಕೊಡುವಂತಹ ಸಂದರ್ಭದಲ್ಲಿ ಅವನು ಇದು ಯಾರ ಜಾತಿಯ ರಕ್ತ, ಯಾರ ಜಾತಿಯ ಪ್ಲೇಟ್ಲೆಟ್ ಅಂತ ಹೇಳುವಂತಹ ಒಂದು ವಿವರಣೆಯನ್ನು ಕೇಳೋದಿಲ್ಲ. ಬಹುಶಃ ನನ್ನ ಜೀವವನ್ನು ಉಳಿಸಿಕೊಡಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಡಾಕ್ಟರ್ ಅಂತ ಮಾಡುತ್ತಿರುವಂತಹ ಸಂದರ್ಭವನ್ನು ನಾವು ಅರ್ಥಕೊಳ್ಬೇಕಾಗ್ತದೆ. ಎಷ್ಟೋ ಲಕ್ಷ ಜನರ, ಎಷ್ಟೋ ಕೋಟಿ ಜನರ ಜಾತಿ ಮತ ಭೇದವಿಲ್ಲದ ಆ ರಕ್ತ ಒಂದಾಗಿ ಸೇರಿ ಈ ಭಾರತ ದೇಶದ ಆ ಮಣ್ಣಿನ ಗುಣದ ಮೂಲಕ ಈ ಭಾಗದ ಶಾಂತಿ ಸೌಹಾರ್ದತೆಯನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಇದು ಯಶಸ್ವಿಯಾಗಿ ಜರುಗಬೇಕಾಗಿದೆ. ಅದಕ್ಕಾಗಿ ನಾನು ತಮಗೆ ವಿಶೇಷವಾದ ಯುವಕರಿಗೆ ಗೌರವವನ್ನು ಸಲ್ಲಿಸುತ್ತಾ ಇಂಥ ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ಸರ್ಕಾರದ ಅಥವಾ ನಾನು ಶಾಸಕನಲ್ಲದಿದ್ರೂ ನನ್ನ ಸಹೋದರಿಗೆ MLC ಆಗಿದ್ದಾರೆ ಅದೇ ಥರ ಸರ್ಕಾರದ ಮೂಲಕ ನಿಮ್ಮ ಈ ಸಂಸ್ಥೆಗೆ ಏನಾದರೂ ಸಹಾಯಗಳು ಬೇಕಿದ್ದಲ್ಲಿ ಅಥವಾ ಇತರರ ಮೂಲಕ ಏನಾದರೂ ಬೇಕಿದ್ದಲ್ಲಿ ನಿಮ್ಮೊಂದಿಗೆ ನಾನು ಸದಾ ರಾತ್ರಿ ಹಗಲಾಗಿ ನಿಮ್ಮ ಸೇವೆಗೆ ಅವಿರತವಾಗಿದ್ದೇನೆ ಅಂತ ಹೇಳುವಂತಹ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಒಂದೆರಡು ಮಾತುಗಳನ್ನು ಅನಿಸಿಕೆಗಳನ್ನು ಅನಿಸಲು ಕಳಿಸಿದ್ದಕ್ಕಾಗಿ ತಮಗೆ ಧನ್ಯವಾದ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.